ದೆಹಲಿಯ ಪೂರ್ವಕ್ಕೆ 400 ಮೈಲಿ ದೂರದಲ್ಲಿ ಕಾನ್ಪುರ್ ಎಂಬ ಪುಟ್ಟ ನಗರವಿದೆ. ಅಲ್ಲೇ ಡಾಕ್ಟರ್ ಲಕ್ಷ್ಮಿ ಸೇಗಾಲ್ ರವರು ಬಡ ಮಹಿಳೆಯರಿಗಾಗಿ ಚಿಕಿತ್ಸಾಲಯ ನಡೆಸುತ್ತಿದ್ದಾರೆ. ಈ 92ರ ವೃದ್ಧೆ ಇದಲ್ಲದೆ ಪ್ರಪಂಚ ವ್ಯಾಪಿಯಾಗಿ ಕ್ಯಾಪ್ಟನ್ ಲಕ್ಷ್ಮಿ ಎಂದೇ ಹೆಸರುವಾಸಿ. ಅವರು ಭಾರತ ಸ್ವಾತಂತ್ರ್ಯ ಹೋರಾಟದ ಜೀವಂತ ಸಾಕ್ಷಿಯಾಗಿದ್ದಾರೆ. 1914ರಲ್ಲಿ ಲಕ್ಷ್ಮಿಯವರು ಜನಿಸಿದಾಗ ಭಾರತದಲ್ಲಿ ಬ್ರಿಟಿಷರ ಸರ್ವಾಧಿಕಾರವಿತ್ತು. By a small nation thousands of miles away was very repulsive, I should say. There's nothing more precious in life than freedom. ದೇಶದಾದ್ಯಂತ ಭಾರತೀಯರು ಬ್ರಿಟಿಷರ ಆರ್ಥಿಕ ರಾಜಕೀಯ ಹಿಡಿತಕ್ಕೆ ತತ್ತರಿಸಿ ಹೋಗಿದ್ದರು. ಲಕ್ಷ್ಮಿ ಚಳವಳಿಯಲ್ಲಿ ಭಾಗವಹಿಸಿದರೂ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಬೇರೆಯದೇ ಅಭಿಪ್ರಾಯಗಳಿದ್ದವು. ಮಹಾತ್ಮ ಗಾಂಧಿ felt that as part of the freedom struggle all students should leave their studies and join the struggle, but I was not in favor of that. Because I thought, what was the use? We would be half educated and not having a profession. And after freedom, what would happen? After all, we have to look beyond also. So I was determined to become a doctor and I finished my medical studies. Lakshmi vaidyakeeya vruttiyannu Singapore-inalli aarambhisidaru. Aa samayadalle Subhash Chandra Bose avaru Britisharannu edurisalu sainya kattuttiddaru. Adu Lakshmi avarannu aakarshisittu. That Mahatma Gandhi's ideas of non-violence, although very noble, wouldn't give us independence. ಬೋಸರು ಸ್ಥಾಪಿಸಿದ ಮಹಿಳಾ ಹೋರಾಟ ಘಟಕ ಲಕ್ಷ್ಮಿಯವರ ಜೀವನವನ್ನೇ ಬದಲಿಸಿತು. And he called me at 7 o'clock in the evening and went on for 8 hours. So he said, are you willing? I said, I'm quite willing. ಲಕ್ಷ್ಮಿಯವರು 1,000 ಮಹಿಳಾ ಸೈನಿಕರಿದ್ದ ಝಾನ್ಸಿ ರೆಜಿಮೆಂಟ್ಗೆ ಮುಂದಾಳತ್ವ ವಹಿಸಿದರು. ಅದು 1942ರ ಸಮಯ. ಜರ್ಮನ್ ಜಪಾನಿಗಳಿಗೆ ಐಎನ್ಎ ಮಧ್ಯೆ ವಿವಾದಗಳಿದ್ದರೂ ಅದೇ ಒಕ್ಕೂಟದಲ್ಲಿದ್ದರು. ಫ್ರೀಡಮ್ ವಾಸ್ ದ ಮೇನ್ ಥಿಂಗ್ ಅಂಡ್ ದಟ್ಸ್ ವೈ ಹಿ ಫಾರ್ಮ್ ದ ಐಎನ್ಎ ಅಂಡ್ ಹಿ ಟುಕ್ ಹೆಲ್ಪ್ ಫ್ರಮ್ ಹೂಮೆವರ್ ಹಿ ಕುಡ್. ಐ ವುಡ್ ಟೇಕ್ ಹೆಲ್ಪ್ ಫ್ರಮ್ ದ ಡೆವಿಲ್ ಹಿಮ್ಸೆಲ್ಫ್ ಇಫ್ ದಟ್ ವುಡ್ ಗಿವ್ ಅಸ್ ಇಂಡಿಪೆಂಡೆನ್ಸ್. ಸೈನಿಕರು ಶರಾಯಿಯನ್ನು ಧರಿಸಿ ಬಂದೂಕನ್ನು ಹಿಡಿದು ದಟ್ಟ ಕಾಡಿನತ್ತ ನಡೆದರು. ಫಾರ್ ದೀಸ್ ವಿಮೆನ್ ದ ಹಾರ್ಡ್ಶಿಪ್ಸ್ ದಟ್ ದೇ ಅಂಡರ್ ವೆಂಟ್ ಆಸ್ ರಿಕ್ರೂಟ್ಸ್ ಅಂಡ್ ಟ್ರೇನೀಸ್ ಆಫ್ ದಿ ಐಎನ್ಎ ವಾಸ್ ನಥಿಂಗ್ ಕಂಪೇರ್ಡ್ ಟು ದ ಹಾರ್ಡ್ಶಿಪ್ಸ್ ಇನ್ ದೇರ್ ಡೈಲಿ ಲೈಫ್ಸ್. ವಿತ್ ರಿಸಲ್ಟ್ ದಟ್ ದೇರ್ ಫಿಸಿಕ್ ಇಂಪ್ರೂವ್ಡ್, ದೇರ್ ಸೆಲ್ಫ್ ಕಾನ್ಫಿಡೆನ್ಸ್ ಬಿಕೇಮ್ ಗ್ರೇಟರ್ ಅಂಡ್ ಆಲ್ ಟುಗೆದರ್ ದೇ ವರ್ ಏಬಲ್ ಟು ಸ್ಟ್ಯಾಂಡ್ ಅಪ್ ಟು ಎವ್ರಿಥಿಂಗ್. ಅವರ ಯೋಜನೆಯು ಸಿಂಗಾಪುರಿನಿಂದ ಬರ್ಮಾದ ಮೂಲಕ ಭಾರತದ ಗಡಿಯನ್ನು ಸೇರುವುದಾಗಿತ್ತು. 3 ವರ್ಷಗಳಲ್ಲಿ ಅನೇಕ ಕಷ್ಟಗಳನ್ನೆದುರಿಸಿ ತಮ್ಮ ತಾಯ್ನಾಡು ಸೇರಲು ಸಿದ್ಧರಾದರು. ಆದರೆ 2ನೇ ಮಹಾಯುದ್ಧವು ಜಪಾನ್ ಮತ್ತು ಐಎನ್ಎ ಅಭಿಪ್ರಾಯಗಳನ್ನು ಬದಲಿಸಿತು. ಇದರಿಂದಾಗಿ ಐಎನ್ಎ ದಕ್ಷಿಣ ಪೂರ್ವದ ಏಷ್ಯಾಗಳಲ್ಲಿ ಬೆಂಬಲವನ್ನು ಕಳೆದುಕೊಂಡಿತು. ಬೋಸ್ರವರು ಕಾಡಿನಲ್ಲಿದ್ದ ಲಕ್ಷ್ಮಿಯ ತಂಡವನ್ನು ಹಿಂದೆ ಬರುವಂತೆ ಹೇಳಿದರು. For this time, you have to retreat, no more fighting. That was really the hardest thing to accept. ಆದರೂ ಐಎನ್ಎ ಇಂದ ಸ್ವಾತಂತ್ರ್ಯದ ಕೋಲಾಹಲವೆದ್ದಿತು. ಭಾರತೀಯರು ದೆಹಲಿಯ ಕೆಂಪುಕೋಟೆಗೆ 1,000 ಸಂಖ್ಯೆಯಲ್ಲಿ ಭಾಗವಹಿಸಿ ಬಂಧನದಲ್ಲಿದ್ದ ಐಎನ್ಎ ಅಧಿಕಾರಿಗಳ ಶಿಕ್ಷೆಯನ್ನು ವಿರೋಧಿಸಿದರು. 1942ರಲ್ಲಿ ಭಾರತ ಸ್ವತಂತ್ರವಾದರೂ ಲಕ್ಷ್ಮಿಯವರಿಗೆ ಮಾತ್ರ ಹೋರಾಟ ಇನ್ನೂ ಬಾಕಿ ಇದೆ ಎನಿಸಿತು. After getting independence, people thought that our troubles were all over, without realizing that the real trouble still existed. It was poverty, unemployment, the position of this caste problem and the suppression of women. They've all remained till this day, but people felt that they had gone along with the British, which is quite untrue. ಆಕೆ ಮತ್ತೆ ವೈದ್ಯಕೀಯವನ್ನು ಮುಂದುವರಿಸಿ ಚಿಕಿತ್ಸಾ ಕೇಂದ್ರವನ್ನು ಕಾನ್ಪುರದಲ್ಲಿ ತೆರೆದರು. ಮೈ ಮದರ್ ವಾಸ್ ದ ಓನ್ಲಿ ಡಾಕ್ಟರ್ ಹೂ ಯೂಸ್ ಟು ಗೋ ಟು ಮುಸ್ಲಿಂ ಹೋಮ್ಸ್, ಡಿಲಿವರ್ ಮುಸ್ಲಿಂ ವಿಮೆನ್, ಟ್ರೀಟ್ ದೆಮ್. ಅಂಡ್ ಸೊ ಶಿ ಹ್ಯಾಡ್ ದಿಸ್ ಹ್ಯೂಜ್ ಪ್ರಾಕ್ಟಿಸ್ ಅಮಂಗ್ ದ ವೆರಿ ಪೂರೆಸ್ಟ್ ಸೆಕ್ಷನ್ಸ್ ಅಂಡ್ ಆಲ್ವೇಸ್ ಅಮಂಗ್ ಪೀಪಲ್ ಹೂಮ್ ನೋಬಡಿ ಎಲ್ಸ್ ವಾಸ್ ವಿಲಿಂಗ್ ಟು ಕೇರ್ ಫಾರ್. ದಟ್ಸ್ ಕಂಟಿನ್ಯೂಡ್. ಯುವ ಭಾರತ ರೂಪುಗೊಳ್ಳುತ್ತಿರುವಂತೆಯೇ ಲಕ್ಷ್ಮಿಯವರು ಕಾರ್ಮಿಕರ ಹಕ್ಕುಗಳಿಗಾಗಿ ಸರ್ಕಾರದ ಕೆಲವು ನಿಯಮಗಳನ್ನು ಎದುರಿಸಲು ರಾಜಕೀಯ ಹೋರಾಟ ನಡೆಸಿದರು.
I've seen Lakshmi standing in front of a police armed with batons and tear gas shells and so on, and defying them to do something to the women who were, say, trying to storm an office or something. And so she's also always led from the front, and she's led from the front, not in an academic way, but on the streets. So she's also a street fighter. ಇವರು 1971ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸೇರಿದರು. ಮತ್ತೊಮ್ಮೆ ಇವರಿಗೆ ಭಾರತದ ಮಹಿಳೆಯನ್ನು ಮುನ್ನಡೆಸಬೇಕೆನಿಸಿತು. ಆಲ್ ಇಂಡಿಯಾ ವುಮೆನ್ ಡೆಮಾಕ್ರೆಟಿಕ್ ಅಸೋಸಿಯೇಷನ್ ಸ್ಥಾಪಿಸಿದರು. ಇದೇ ವರ್ಷ ಈ ಸಂಸ್ಥೆ ರಜತ ಮಹೋತ್ಸವವನ್ನು ಆಚರಿಸುತ್ತಿದೆ. ಭಾರತದ ಅತಿ ದೊಡ್ಡ ಮಹಿಳಾ ಸಂಸ್ಥೆಯಾಗಿದೆ ಇದು. She is a big name. They would take her for a meeting somewhere and more people would come because she was coming, etc. We started with 5 women and next year we hope to reach a crore of women. 89ನೇ ವಯಸ್ಸಿನಲ್ಲೂ ಅಭಿವೃದ್ಧಿಗಾಗಿ ತಮ್ಮ ಧ್ವನಿ ಸೇರಿಸಿದರು. She was the candidate of the left for president of India in the last presidential election. Once again, suddenly she was able to say what she wanted to say before big audiences, before the media, and she knew that she was not going to win. So she said, thank goodness I'm not going to win. I can't imagine anything worse than being president of India. ಈ ಪ್ರಚಾರವನ್ನು ತಮ್ಮ ಚಿಂತನೆಗಳಿಗಾಗಿ ಬಳಸಿಕೊಂಡರು. ಯುವ ಹೋರಾಟಗಾರ್ತಿಯ ಹುಮ್ಮಸ್ಸೆ ಅವರಲ್ಲಿ ಕಾಣುತ್ತಿತ್ತು. One morning when she woke up, she had a big smile on her face. So I said, what were you dreaming about that you are smiling away? She said, oh, I had a wonderful dream. I dreamt that I became president and I had moved into the Rashtrapati Bhavan, which is where the president lives. And there were lots of carpenters doing something. They were doing some kind of work, you know, banging around. And there were lots of women dressed like Mother Teresa who were wandering in and out. And then I realized that I had donated the presidential palace to Mother Teresa's nuns to start a hospital for the poor and for the dying, and I was very happy and I thought it's worth being president if I can do this. Freedom is in 3 forms: political emancipation from the conqueror, the other is economic, and the third is social. But we've only got the political. ತಮ್ಮ 92ರ ಪ್ರಾಯದಲ್ಲೂ ಲಕ್ಷ್ಮಿ ಅವರು ಚಿಕಿತ್ಸಾಲಯದ ರೋಗಿಗಳ ಆರೈಕೆ ಮಾಡುತ್ತಾರೆ. I think if there's one word to describe what my mother's motivation, it is the word service. She feels that till the last day that she is able to function, she wants to be able to treat poor people. Our greatest enemy is poverty. We are fighting for the same thing, but it's not the same, because previously it was easy to identify the aggressor and it was probably from outside, from the foreigner. Now we have to fight for within our country, within ourselves. And so the fight is still on.